ಸ್ನೇಹಿತರೆ ಮನೆಗೆ ದಿಢೀರನೆ ಅತಿಥಿಗಳು ಬಂದವಾಗ ಏನಾದರೂ ಸಿಹಿಯನ್ನು ಮಾಡಬೇಕೆಂದರೆ ಆರೋಗ್ಯಕರವಾದ ರುಚಿಕರವಾದ ಸುಲಭವಾಗಿ ಮಾಡುವ ಈ ಹೋಳಿಗೆಯನ್ನು ತಾವು ಒಮ್ಮೆ ಮಾಡಿ ನೋಡಬಹುದು ಬೆಲ್ಲವನ್ನು ಹಾಕಿ ಕಡಲೆ ಹಿಟ್ಟಿನಿಂದ ಮತ್ತು ಕಣಕಕ್ಕೆ ರವೆ ಗೋಧಿ ಹಿಟ್ಟನ್ನು ಬಳಸಿ ಆರೋಗ್ಯಕರವಾಗಿ ಸುಲಭವಾಗಿ ಮಾಡುವ ಈ ಹೋಳಿಗೆಯನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಹೆಚ್ಚಿಗೆ ಎಣ್ಣೆಯನ್ನು ಬಳಸದೆ ನಾವು ಈ ಹೋಳಿಗೆಯನ್ನು ಲಟ್ಟಿಸಬಹುದು ಈ ಹೋಳಿಗೆ ಮಾಡೋಕ್ಕೆ ಸಕ್ಕರೆ ಪಾಕ ಮಾಡಬೇಕಾಗಿಲ್ಲ ಬೆಲ್ಲದ ಪಾಕವನ್ನು ಮಾಡಬೇಕಾಗಿಲ್ಲ ಕಡಲೆ ಹಿಟ್ಟನ್ನು ಹುರಿದು ಬೆಲ್ಲವನ್ನು ಸೇರಿಸಿ ಮಾಡುವ ಈ ಹೋಳಿಗೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹೋಳಿಗೆಯ ಹದ ಗೊತ್ತಿಲ್ಲದೆ ಪೇಚಾಡುವವರು ಈ ಸುಲಭದ ವಿಧಾನವನ್ನು ಅನುಸರಿಸಿದರೆ ರುಚಿಕರವಾದ ಹೋಳಿಗೆಯನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ಮಾಡಬಹುದು ನೋಡಿ ಎಷ್ಟು ತೆಳುವಾಗಿ ನಮಗೆ ಬೇಕಾದ ರೀತಿಯಲ್ಲಿ ಲಟ್ಟಿಸುವಂತಹ ಹೋಳಿಗೆಯು ಸುಲಭವಾಗಿ ಮಾಡೋಕೆ ಬರುತ್ತೆ ಹಾಗಿದ್ದರೆ ಈ ಹೋಳಿಗೆಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಹೋಳಿಗೆಯ ಹೋರಣಕ್ಕೆ ಕಡಲೆ ಹಿಟ್ಟು ತುಪ್ಪ ಬೆಲ್ಲ ಸ್ವಲ್ಪ ಹಾಲು ಬೇಕು ಕಣಕಕ್ಕೆ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಅರಿಶಿನ ಉಪ್ಪು ಇದ್ದರೆ ಸಾಕು ನೋಡಿ ಮೊದಲಿಗೆ ನಾವು ಎರಡು ಕಪ್ಪು ಕಡಲೆ ಹಿಟ್ಟನ್ನು ಪರಿಮಳ ಬರೋ ತನಕ ಹುರಿದುಕೊಳ್ಳಬೇಕು ಇದಕ್ಕೆ ತುಪ್ಪ ಅಥವಾ ಯಾವುದನ್ನೇ ಸೇರಿಸಬೇಕಾಗಿಲ್ಲ ನೋಡಿ ಸಣ್ಣ ಉರಿಯಲ್ಲಿ ಈ ಮಿಶ್ರಣವನ್ನು ಅಂದರೆ ಕಡಲೆ ಹಿಟ್ಟನ್ನು ಹುರಿದುಕೊಳ್ಳಬೇಕು ಹುರಿದ ನಂತರ ಗ್ಯಾಸ್ ಉರಿಯಿಂದ ಕೆಳಗಿಳಿಸಿ ಇದಕ್ಕೆ ಸುಮಾರು ಎರಡು ಕಪ್ ಕಡಲೆ ಹಿಟ್ಟಿಗೆ ಅಷ್ಟೇ ಬೆಲ್ಲವನ್ನು ಹಾಕಿದರೆ ಸಿಹಿಯಾಗಿ ಬರುವ ಹೋಳಿಗೆಯ ಹೂವರಣವು ಸಿದ್ಧವಾಗುತ್ತೆ ಬಿಸಿ ಇರುವಾಗಲೇ ಬೆಲ್ಲ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಬೆರೆಸಿಟ್ಟುಕೊಳ್ಳಬೇಕು ಹೀಗೆ ಮಾಡೋದರಿಂದ ಬೆಲ್ಲವು ಬಿಸಿಗೆ ಕರಗಿ ಅಂಟಂಟಾಗಿ ಬಂದು ಉಂಡೆ ಕಟ್ಟೋಡಕ್ಕೆ ಸುಲಭವಾಗುತ್ತೆ ಇನ್ನೊಂದು ಪಾತ್ರೆಯಲ್ಲಿ ನಾವು ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಮತ್ತು ಸಮ ಪ್ರಮಾಣದಲ್ಲಿ ಚಿರೋಟಿ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾದ ಹಿಟ್ಟನ್ನು ಕಲಸಿಟ್ಟುಕೊಳ್ಳಬೇಕು ಒಂದೆಡೆ ಕಡಲೆ ಹಿಟ್ಟು ಬೆಲ್ಲ ತುಪ್ಪವನ್ನು ಬೆರೆಸಿದ ಸಾಮಗ್ರಿಯನ್ನು ಇಟ್ಟರೆ ಇನ್ನೊಂದು ಕಡೆಯಲ್ಲಿ ಈ ರೀತಿಯಾದ ಕಣಕವನ್ನು ತಯಾರಿಸಿಕೊಂಡು ಇದಕ್ಕೆ ಸ್ವಲ್ಪವೇ ಎಣ್ಣೆ ಕೈಯನ್ನಿಂದ ಸವರಿ ಒಂದೆರಡು ನಿಮಿಷಗಳ ಕಾಲ ಮುಚ್ಚಿಡಬೇಕು ನೋಡಿ ಮೃದುವಾದ ಹಿಟ್ಟು ಸಿದ್ಧವಾಗುತ್ತೆ ನಂತರ ನಾವು ಹುರಿದ ಕಡಲೆ ಹಿಟ್ಟು ಬೆಲ್ಲದ ಮಿಶ್ರಣಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಉಂಡೆ ಕಟ್ಟುವ ಹದಕ್ಕೆ ಮಾಡಿಕೊಳ್ಳಬೇಕು ಆಮೇಲೆ ಹಾಲನ್ನು ಹಾಕಿ ಕಲಸಿಕೊಳ್ಳಬಾರದು ಯಾಕೆಂದರೆ ತೆಳುವಾಗುವ ಸಂಭವ ಇರುತ್ತೆ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಾಕಿಕೊಳ್ಳುತ್ತಾ ಉಂಡೆಯಾಗುವ ತನಕ ನಾವು ಮಿಶ್ರ ಮಾಡಬೇಕು ಸುಮಾರು ನಾನು ಇದಕ್ಕೆ ಒಂದು ಲೋಟ ಆಗುವಷ್ಟು ಹಾಲನ್ನು ಬೆರೆಸಿದ್ದೀನಿ ಮೆದುವಾದ ಉಂಡೆಯಾಗುವ ತನಕ ಹಾಲನ್ನು ಬೆರೆಸುತ್ತಾ ಉಂಡೆಯನ್ನು ಮಾಡಿಕೊಂಡು ಇದೇ ಕೈಯಲ್ಲಿಯೇ ಹೋಳಿಗೆಗೆ ಸಿದ್ಧವಾದ ಹೂರಣವನ್ನು ನಮಗೆ ಬೇಕಾದ ಆಕಾರದಲ್ಲಿ ಉಂಡೆಗಳನ್ನು ಕಟ್ಟಿಟ್ಟುಕೊಂಡರೆ ಹೋಳಿಗೆ ಲಟ್ಟಿಸುವಾಗ ಕೈಯು ಅಂಟೆಂಟಾಗೋದಿಲ್ಲ ನೋಡಿ ಈ ಹದಕ್ಕೆ ಬಂದರೆ ಸರಿಯಾದ ಹದವೆನ್ನಬಹುದು ಪಾಕವನ್ನು ಭರಿಸದೆ ಹೋಳಿಗೆಯ ಹೂರಣವನ್ನು ತಯಾರಿಸಿದಂತಾಯಿತು ದೊಡ್ಡದಾದ ಹೋಳಿಗೆ ಬೇಕಾದರೆ ಇನ್ನೂ ಸ್ವಲ್ಪ ದೊಡ್ಡದಾದ ಉಂಡೆಯನ್ನು ಕಟ್ಟಿಕೊಳ್ಳಬಹುದು ನಾನು ಮಧ್ಯಮ ಗಾತ್ರದ ಹೋಳಿಗೆಯನ್ನು ತಯಾರು ಮಾಡಿದ್ದೀನಿ ಈ ರೀತಿಯಾಗಿ ಉಂಡೆಗಳನ್ನೆಲ್ಲ ಕಟ್ಟಿದ ನಂತರ ಕಲಸಿಟ್ಟುಕೊಂಡ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣದ ಕಣಕವನ್ನು ಹೋಳಿಗೆ ಲಟ್ಟಿಸೋಕೆ ಸಿದ್ಧಪಡಿಸಿಕೊಳ್ಳಬೇಕು ಬೇಕಿದ್ದರೆ ಸ್ವಲ್ಪ ಎಣ್ಣೆಯನ್ನು ಕೈಗೆ ಸವರಿಕೊಂಡರೆ ಈ ಕಣಕದ ಹಿಟ್ಟನ್ನು ತೆಳುವಾಗಿ ತಟ್ಟಿಕೊಂಡು ಅದರ ಮಧ್ಯದಲ್ಲಿ ಹೂರಣದ ಉಂಡೆಯನ್ನು ಇಟ್ಟು ಎಲ್ಲ ಕಡೆಯೂ ಮುಚ್ಚುವಂತೆ ಮುಚ್ಚಿ ಗೋಧಿ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸಿಕೊಳ್ಳಬೇಕು ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಒಮ್ಮೆ ಎಣ್ಣೆಯನ್ನು ಹಚ್ಚಿಕೊಂಡರೆ ಇನ್ನೊಂದು ಮಾಡುವಾಗ ಎಣ್ಣೆಯು ಬೇಕಾಗೋದಿಲ್ಲ ನೋಡಿ ಈ ರೀತಿಯಾಗಿ ಹೂರಣವನ್ನು ತುಂಬಿದ ಈ ಹಿಟ್ಟನ್ನು ಅದ್ದಿ ತೆಳುವಾಗಿ ಲಟ್ಟಿಸಿಕೊಳ್ಳಬಹುದು ಸುಲಭವಾಗಿ ಲಟ್ಟಿಸೋಕು ಬರುತ್ತೆ ಈ ರೀತಿಯಾಗಿ ಲಟ್ಟಿಸಿಕೊಂಡ ಹೋಳಿಗೆಯನ್ನು ಕಾವಲಿಯಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಒಬ್ಬರಿ ಮಾಡುವುದಾದರೆ ಈ ರೀತಿಯಾಗಿ ಎರಡು ಮೂರು ಹೋಳಿಗೆಯನ್ನು ಲಟ್ಟಿಸಿಕೊಂಡು ಆಮೇಲೆ ಕಾವಲಿಯನ್ನು ಹಚ್ಚಿ ಹೋಳಿಗೆಯನ್ನು ಸುಡಬಹುದು ನೋಡೋಕೆ ಬಣ್ಣವು ಚೆನ್ನಾಗಿಲ್ಲದಿದ್ದರೂ ತಿನ್ನೋಕೆ ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ಬೆಲ್ಲವನ್ನು ಹಾಕಿರೋದರಿಂದ ಸ್ವಲ್ಪ ಕಪ್ಪು ಬಣ್ಣದಂತೆ ಇರುತ್ತೆ ನೋಡಿ ಇನ್ನೊಮ್ಮೆ ನೋಡಿ ಎಣ್ಣೆಯು ಜಾಸ್ತಿ ಬೇಕಾಗಲ್ಲ ಈ ರೀತಿಯಾಗಿ ಕಣಕವನ್ನು ಸ್ವಲ್ಪ ತಟ್ಟಿಕೊಂಡು ಅದರ ಮಧ್ಯದಲ್ಲಿ ಹೂರಣವನ್ನು ಇಟ್ಟು ಗೋಧಿ ಹಿಟ್ಟಿನಲ್ಲಿ ಅದ್ದಿ ಈ ರೀತಿಯಾಗಿ ಲಟ್ಟಿಸಿಕೊಂಡು ಕಾದ ಕಾವಲಿಯಲ್ಲಿ ಎರಡೂ ಕಡೆ ಬೇಯಿಸಿಕೊಳ್ಳಬೇಕು ಈ ರೀತಿಯಾಗಿ ಮಾಡಿದ ಹೋಳಿಗೆಯು ತುಂಬ ರುಚಿಕರವಾಗಿರುತ್ತೆ ಜೊತೆಗೆ ಒಂದು ವಾರದವರೆಗೂ ಹಾಳಾಗದೆ ಹಾಗೆಯೇ ಇರುತ್ತೆ ಇದನ್ನು ತುಪ್ಪ ಹಾಕಿಯೂ ಸುಡಬಹುದು ಆದರೆ ನಾನು ಹಾಗೆಯೇ ಸುಟ್ಟಿದ್ದೀನಿ ನಮ್ಮಲ್ಲಿ ಹೋಳಿಗೆ ಸುಡೋದು ಅಂತಲೇ ಹೇಳೋದು ಈ ರೀತಿಯಾಗಿ ಎರಡೂ ಮಗ್ಗಲನ್ನು ಚೆನ್ನಾಗಿ ಬೇಯುವಂತೆ ಬೇಯಿಸಿಕೊಳ್ಳಬೇಕು ಇದರೊಡನೆ ತುಪ್ಪ ಹಚ್ಚಿ ತಿನ್ನಬಹುದು ಇಲ್ಲವೇ ಹಾಲಿನ ಮಿಶ್ರಣದೊಂದಿಗೆ ತಿನ್ನಬಹುದು ಅಥವಾ ಮಾವಿನ ಹಣ್ಣಿನ ರಸಾಯನದೊಂದಿಗೂ ಸೇವಿಸಬಹುದು ಈ ರೀತಿಯಾಗಿ ನೀವು ಒಮ್ಮೆ ಕಡಲೆ ಹಿಟ್ಟಿನ ಹೋಳಿಗೆಯನ್ನು ಪಾಕ ಮಾಡದೆ ಸುಲಭವಾಗಿ ಕೇವಲ ಹತ್ತೇ ನಿಮಿಷಗಳಲ್ಲಿ ನೆಂಟರಿಷ್ಟರು ಬಂದಾಗ ಅಥವಾ ಪೂಜೆ ಪುನಸ್ಕಾರಗಳಿದ್ದಾಗ ಈ ಹೋಳಿಗೆಯನ್ನು ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ಗೊತ್ತಾಗುತ್ತವೆ ನಿಮ್ಮ ಪ್ರೋತ್ಸಾಹದಿಂದ ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವೂ ಬರುತ್ತೆ ಈ ರೀತಿಯಾಗಿ ಹೋಳಿಗೆಯನ್ನು ಮಾಡಿಕೊಂಡರೆ ನೋಡಿ ಪದರು ಪದರಾದ ರುಚಿಕರವಾದ ಪರಿಮಳವಾದ ಸುಲಭವಾಗಿ ಮಾಡುವ ಹೋಳಿಗೆಯು ಸಿದ್ಧವಾಗುತ್ತೆ ಈ ಹೋಳಿಗೆ ಬಗೆಗಿನ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೀವು ಹೋಳಿಗೆಯನ್ನು ಮಾಡಿದರೆ ನನ್ನೊಡನೆ ಹಂಚಿಕೊಳ್ಳಿ ಉತ್ತರಿಸೋಕೆ ಖುಷಿಯಾಗತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮ ಪ್ರೋತ್ಸಾಹಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು